Hi everyone, welcome back to my YouTube channel. Ella vidyarthigalige namma channel ge swagata suswagata. CET court judgment indu ಒಂದು ಮಹತ್ವದ ಮಾಹಿತಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿರೋದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ಬರ್ತೋಗ್ತದೆ. ವಿಷಯ ನೋಡೋದಾದರೆ ಇಂದು ಇಯರಿಂಗ್ ಇದೆ, ಕೇಸ್ ನಂಬರ್ ಬಂದುಬಿಟ್ಟು 889/2022 ಸೆಪ್ಟೆಂಬರ್ 22 ಇಂದು ಇಯರಿಂಗ್ ಇರುತ್ತೆ. ಲಿಸ್ಟ್ ನಂಬರ್ 1 ಆಗಿರುತ್ತೆ, ಸೀರಿಯಲ್ ಬಾರ್ ಐಟಮ್ ನಂಬರ್ 64, ಕೋರ್ಟ್ ಆಲ್ ನಂಬರ್ 2 ಆಗಿರುತ್ತೆ, ಬೆಂಚ್ ಅಸೆಂಬ್ಲು 10:30 ಆಗಿರ್ತಾರೆ. ನಂತರ ಟೈಮ್ ಆಫ್ ಇಯರಿಂಗ್ ಬಂದುಬಿಟ್ಟು ಆಫ್ಟರ್ನೂನ್ ಸೆಷನ್ ಆಗಿರುತ್ತೆ. ಅಫಿಷಿಯಲಿ ಕನ್ಫರ್ಮೇಷನ್ ಕೂಡ ಆಗಿದೆ ಆಫ್ಟರ್ನೂನ್ ಸೆಷನ್ ಬಂದುಬಿಟ್ಟು ಇಯರಿಂಗ್ ಆಗುತ್ತೆ ಅಂತ. ಇದು ಇವತ್ತಿನ ನ್ಯೂಸು. ನಂತರ ನಿಮಗೆ ಗೊತ್ತಿರೋಗೆ ನಿನ್ನೆ ಎಲ್ಲ ನಡೀತು, ಬಟ್ ಫೈನಲ್ ಜಡ್ಮೆಂಟ್ ಬಂದುಬಿಟ್ಟು ಮಾತ್ರ ಬಾಕಿ ಇತ್ತು. ನಿನ್ನೆ ಏನು ಹೇಳಿದಾರಂದರೆ, ನಾನು ಹಿಂದೆ ವಿಡಿಯೋ ಮಾಡಿ ಹೇಳಿದ್ದೀನಿ, ಅಂದರೆ ಮಾನ್ಯ ನ್ಯಾಯಾಲಯ ಒಪ್ಪಿಕೊಂಡಿದೆ ಏನಂದರೆ ಯಾವ ರೀತಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಒಂದು ಅಧಿಕಾರಿಗಳ ತಂಡ ಅದೇ ರೀತಿ ಅದನ್ನು ಅವರು ಮಾನ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. ಸರ್ಕಾರದವರು ಇವತ್ತು ಕೋರ್ಟ್ಗೆ ವರದಿ ಸಲ್ಲಿಸಿದರು ನಿನ್ನೆ. ನಂತರ ಇಂದು ನಿಮಗೆ ಫೈನಲ್ ಡಿಸಿಷನ್ ಬರುತ್ತೆ. ಬಹುಶಃ ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡಿದಂಥ ಮಾಹಿತಿ ಬರ್ತಾ ಇದೆ ಏನಂದರೆ, ಎಲ್ರಿಗೂ ಕೂಡ 50-50 ಕನ್ಸಿಡರ್ ಮಾಡ್ತಾರೆ. ಆದರೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಹತ್ತಿರ 5, 6, 7 ಮಾರ್ಕ್ಸನ್ನು ಮೈನಸ್ ಮಾಡಿ ನಂತರ ನಿಮಗೆ ಪಿ ಯು ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದ್ರೆ ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು ಸ್ವಲ್ಪ ಬದಲಾವಣೆ ಆಗುತ್ತೆ. ಆ ರೀತಿ ಮಾಡಿದ್ರೆ ಇಬ್ಬರು ವಿದ್ಯಾರ್ಥಿಗಳು ಕೂಡ ಒಂದೇ ಆಗುತ್ತೆ, ಇಬ್ಬರು ವಿದ್ಯಾರ್ಥಿಗಳು ಕೂಡ ಲಾಭ ಆಗುತ್ತೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ಈಗ ಒಂದು ರ್ಯಾಂಕ್ ಚೇಂಜ್ ಆಗೋದಂತೂ ಖಂಡಿತ ನಿಜ ಆಗುತ್ತೆ. ಅದೇ ರೀತಿ ಮತ್ತೆ 50-50 ಮಾಡಿ ಮತ್ತೆ ರ್ಯಾಂಕ್ ಬಿಡ್ತಾರೆ. ಆದರೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮೈನಸ್ ಸ್ವಲ್ಪ ಮಾರ್ಕ್ಸನ್ನು ಪಿ ಯು ಅಂಕದಲ್ಲಿ ಮೈನಸ್ ಮಾಡಿ ಮತ್ತೆ ರಿಸಲ್ಟ್ ಬಿಡೋ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ವೆಯ್ಟ್ ಮಾಡಿ ಒಂದು ಗುಡ್ ನ್ಯೂಸ್ ಕೂಡ ಬಂದೇ ಬರುತ್ತೆ. ಒಟ್ಟಾರೆ ಇಂದು ಫೈನಲ್ ಡಿಸಿಷನ್ ಬರುತ್ತೆ, ನಂತರ ಸಾಕಷ್ಟು ಕಾಲಾವಕಾಶ ಇಲ್ಲ. ವಿದ್ಯಾರ್ಥಿಗಳ ಆಲ್ರೆಡಿ ಟೈಮ್ ಕೂಡ ಡಿಲೇ ಆಗಿದೆ, ನಂತರ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಅಡ್ಮಿಷನ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಟೈಮು ಇಲ್ಲ, ಕಾಲಾವಕಾಶ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.